ಮಳೆಯಿಂದಾಗಿ ದ್ರಾಕ್ಷಿ ಬೆಳೆಗೆ ದವಣಿ ಬೂದಿ ಕೊನೆ ಕೋಳೆ ರೋಗ ಸತತವಾಗಿ ಎರಡು ವಾರಗಳಿಂದ ಪದೇ ಪದೇ ಸುರಿಯುತ್ತಿರುವ ಮಳೆ ಮತ್ತು ಮೋಡ ಕವಿದ ವಾತಾವರಣ ದ್ರಾಕ್ಷಿಗೆ ಮಾರಕವಾಗಿ ಪರಿಣಮಿಸಿದೆ ಸಿಹಿ ಹಣ್ಣಿನ ಬೆಳೆಗೆ ದೌನಿ ಬೂದಿ ಗೊನೆ ಕೋಳೆ ರೋಗ ಬಾಧಿಸಿದೆ ಅತನಿ ತಾಲೂಕಿನ ಸುಮಾರು ಇಪ್ಪತ್ತ್ ಸಾವಿರ ಎಕರೆ ಪ್ರದೇಶದಲ್ಲಿ ದ್ರಾಕ್ಷಿ ಬೆಳೆಯಿದೆ ತಾಲೂಕಿನ ಪೂರ್ವ ಹಾಗೂ ಉತ್ತರ ಭಾಗದ ಬಹುತೇಕ ರೈತರಿಗೆ ದ್ರಾಕ್ಷಿ ಬೆಳೆಯ ಜೀವನಾಧಾರ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ದ್ರಾಕ್ಷಿ ಗಿಡಗಳನ್ನು ಚಾಟ್ನಿ ಮಾಡಲಾಗಿದೆ ಬಹಳಷ್ಟು ತೋಟಗಳಲ್ಲಿ ಈಗಾಗಲೇ ಹೂಗಳು ಮೂಡಿ ಕಾಯಿ ಕಟ್ಟುವ ಹಂತದಲ್ಲಿವೆ ಈ ಹಂತದಲ್ಲಿ ಉತ್ತಮ ಹವಾಮಾನ ಅಗತ್ಯ ಆದರೆ ಮಳೆ ಸುರಿಯುತ್ತಿರುವುದರಿಂದ ಈಗ ಡವನಿ ಹಾಗೂ ಕೊಳೆ ರೋಗದಿಂದ ದ್ರಾಕ್ಷಿ ಕಾಳುಗಳ ಗೊಂಚಲು ಕೊಳೆಯುತ್ತಿವೆ ಹೂಗಳು ಉದುರುತ್ತಿವೆ ಅಕ್ಟೋಬರ್ ಮೊದಲ ವಾರದಲ್ಲಿ ಚಾಟ್ನಿ ಮಾಡಿದ ತೋಟಗಳಲ್ಲಿ ಈಗಷ್ಟೇ ಹೂ ಮೂಡುತ್ತಿದ್ದು ಅದಕ್ಕೂ ಡವನಿ ರೋಗ ಬರುವ ಆತಂಕ ಎದುರಾಗಿದೆ ತಾಲೂಕಿನ ಅರಟಾಳ್ ಬಾಡ್ಗಿ ಕೋಹಳ್ಳಿ ಬಡಚಿ ಎಕ್ಕಂಚಿ ಯಲಿಹಡಗಲಿ ಅಡಹಳಟ್ಟಿ ಕಕಮರಿ ರಾಮತೀರ್ಥ ಕೊಟ್ಟಲಗಿ ಸೇರಿದಂತೆ ತೆಲಸಂಗ ಹೋಬಳಿಯ ವ್ಯಾಪ್ತಿಯ ಅನೇಕ ಹಳ್ಳಿಗಳಲ್ಲಿ ದ್ರಾಕ್ಷಿ ಬೆಳೆಗೆ ರೋಗ ತಗುಲಿದೆ ದ್ರಾಕ್ಷಿ ಗುಣಿಯಲ್ಲಿ ನೀರು ನಿಲ್ಲುವುದರಿಂದ ಗೊನೆಗಳು ಕೊಡೆಯುತ್ತಿವೆ ಎಷ್ಟು ಔಷಧ ಸಿಂಪಡಿಸಿದರೂ ರೋಗ ಹತೋಟಿಗೆ ಬರುತ್ತಿಲ್ಲ ಎಂಬುದು ರೈತರ ಅಭಿಮತ ಐಸಿಬಿ ನ್ಯೂಸ್ಗಾಗಿ ಅತನಿ ಕಾಗ್ವಾಡದಿಂದ ಕಲ್ಲಪ್ಪ ಕನಾಳರ ಕಾಲ ಬರ್ತಾರೆ ಪ್ರತಿ ಒಂದು ಗಣಿಗೆಲ್ಲ ಬುರಿ ರೋಗ ಐತ್ರಿ ದಿನದಾಗಿ ಎರಡು ಸಲ ಮೂರು ಸಲ ಔಷಧ ಹೊಡ್ದ್ರು ಕವರ ಆಗುವಲ್ರಿ ಹೊಸದ ರೀ ಕಂಡ ಪಟ್ಟಿ ತುಟ್ಟಿ ಆಗೈತಿ ಹಿಂಗಾಗಿ ದ್ರಾಕ್ಷಿ ಯಾವ ಮೈ ಮ್ಯಾಗ ಇದು ಬುರಿ ರೋಗ ಅವಳಿ ಇದೆಲ್ಲ ಕೂರ್ಸಿ ಭಾಳ ಕಾಲ ಐತಿ ಇದೊಂದು ವರ್ಷ ನೋಡ್ತಿವ್ರಿ ಮುಂದಿನ ವರ್ಷ ನೋಡಿಗೆ ದ್ರಾಕ್ಷಿ ನೋಡ್ಲಾಕ ಇಡಂಗಿಲ್ಲ ಯಾರು ಮಾಡೋದು ಎಲ್ಲ ಈಗ ಎರಡು ಮೂರು ವರ್ಷ ಆತ್ ಮೈ ಮ್ಯಾಗ ಐತಿ ಅವ್ರು ಹತ್ತನಿ ತಾಲ್ಲೂಕಾ ಅಡ್ಡಾಳಿ ಗ್ರಾಮದಾಗ ಮಧ್ಯಾಹ್ನ ಮಳೆ ಆಗ್ತದ ಬಿಟ್ಟು ಬಿಟ್ಟ ರಾತ್ರಿನು ಆಗ್ತದ ಇಂಗಾಯಿ ಫ್ಲವರ್ ಇಸ್ತಾ ಇದಿದ್ದು ಮತ್ತೆ ಅವತಕ್ಕೆ ಬಹಳ त्रास ನಡೆದ ಅದ ದೌಣೇನೋ ಎಲ್ಲಾ ಕಡೆ ಬಹಳ ಕಾಣಸಲಿ ಅಂತ ಈಗ ಇದಕ್ಕೆ ಸಂಬಂಧ ಯಾವ ಉದ್ದೇಶ ಅದು ಅಲ್ಲ ಕೊಳೆ ರೋಗಾತ್ರೆ ಇವು ಈ ಸ್ಪ್ರೇಗಳು ಸ್ಪ್ರೇಗಳು ಎಲ್ಲಾ ಡೌನಿ ಸಲುವಾಗಿ ಎಲ್ಲಾ ಕೊಟ್ಟಿರಿ ಡೌನಿ ಸಂಬಂಧ ಆತ್ರೇ ಮತ್ತೆ ಇದರ ಸಂಬಂಧ ಮಾತ್ರ ಎಲ್ಲಾ ಮಾರ್ಕೆಟ್ ನಿಗೆ ಎಲ್ಲಾ ತಂದ್ ಈಗ ಹೊಡಿ ನಾನು 4 4 5 ಕೈ ಆದಕನು ಕವರ್ ಏನು ಕವರ್ ಅದಕ್ಕ ದಯವಿಟ್ಟು ಅಧಿಕಾರಿಗಳು ಒಂದ್ ಸ್ವಲ್ಪ ವಿಸಿಟ್ ಕೊಟ್ಟ ಎಲ್ಲಾ ರೈತರಿಗೆ ಚಲೋ ಆಗ್ತದೆ